ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ ನಾನೀಗ ನಿಮಗೆ ಕುರ್ಕುರಿ ಗರ್ಗರಿ ಸ್ಮೂತ್ ಆಗಿರೋ ಚಕ್ಲಿ ಮಾಡೋದು ತೋರಿಸ್ತೀನಿ ಬಾಯಲ್ಲಿ ಹಾಕಿದ್ರೆ ನೀರಾಗಬೇಕು ಅಂತ ಚಕ್ಲಿ ಮಾಡೋದು ತೋರಿಸ್ತೀನಿ ಅಷ್ಟೇ ಕುರ್ಕುರಿನೂ ಇದೆ ಸಾಫ್ಟೂ ಇದೆ ಎಂಥ ವಯಸ್ಸಾದ ಮುದುಕರು ಸಹ ತಿನ್ಬೋದು ಅಷ್ಟು ಸಾಫ್ಟ್ ಇದೆ ಅಂಥ ಚಕ್ಲಿ ಮಾಡೋದು ತೋರಿಸ್ತೀನಿ ಬರ್ರಿ ಫಸ್ಟು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೇನೆ ಮೂರು ಲೋಟ ಪುಟಾಣಿ ತಗೊಂಡು ಪುಡಿ ಮಾಡಿಕೊಂಡು ಸಾಣಿಸಿಟ್ಕೊಂಡಿದ್ದೀನಿ ಆಮೇಲೆ ಕುದಿ ಕುದಿ ನೀರು ತಗೋ ಇಟ್ಕೋಬೇಕು ಒಂದು ಕಡೆ ಆಮೇಲೆ ಆರು ಲೋಟ ಅಕ್ಕಿ ಹಾಕಿ ಅಕ್ಕಿ ಹಿಟ್ಟು ಹಾಕಿದ್ದೀನಿ ವೀಕ್ಷಕರೇ ಇದಕ್ಕೆ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ನಕ್ಕಿ ತೊಗೊಂಡು ಅದನ್ನು ಸ್ವಚ್ಛವಾಗಿ ತೊಳೆದು ಮನೆ ಒಳಗಡೆ ಮೂರು ಬಿಸಿಲು ಮೂರು ಮೂರು ದಿನ ಒಣಸ್ಬೇಕು ಬಿಸಿಲಿಗೆ ಒಣಸ್ಬಾರ್ದು ಬಿಸಿಲಿಗೆ ಒಣಸಿದ್ರೆ ಬಿಸಿಲು ವಾಸನೆ ಆಗುತ್ತೆ ಒಣಸಿ ಒಣಗಿದ ಮೇಲೆ ಗಿರಣಿಗೆ ಹಿಟ್ಟಾಕ್ಸ್ಕೊಂಬಂದು ಇಟ್ಕೊಂಡಿದ್ದೇನೆ ಆ ಹಿಟ್ಟನ್ನು ನಾನು ಈ ಲೋಟದಲ್ಲಿ ಆರು ಲೋಟ ತೊಗೊಂಡಿದ್ದೇನೆ ಆಮೇಲೆ ಮೂರು ಸ್ಪೂನು ಅಜ್ವಾನ ಅಜ್ವಾನ ಹುರಿದಿಟ್ಕೊಂಡಿದ್ದೇನೆ ನೋಡಿರಿ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಅಜ್ವಾನವನ್ನು ಹುರಿದಿ ಹುರಿದಿಟ್ಕೊಂಡಿದ್ದೇನೆ ಹಾಗೆ ಬಿಳಿ ಎಳ್ಳು ಬಿಳಿ ಎಳ್ಳು ಎರಡು ಸ್ಪೂನು ಎರಡು ಸ್ಪೂನ್ ಬಿಳಿ ಎಳ್ಳನ್ನು ಹುರಿದಿಟ್ಕೊಂಡಿದ್ದೇನೆ ಆಮೇಲೆ ಎಣ್ಣೆ ಒಂದು ನಾಲ್ಕು ಚಮಚ ಎಣ್ಣೆ ಕಾಯಿಸಿಟ್ಕೊಂಡಿದ್ದೇನೆ ಇಲ್ಲಿ ನೋಡಿರಿ ಮೂರು ಲೋಟ ಪುಟಾಣಿ ಹಿಟ್ಟು ಬಿಳಿ ಎಳ್ಳು ಅಜವಾನ ಇವಿಷ್ಟು ರೆಡಿ ಇಟ್ಕೊಂಡಿದ್ದಾನೆ ಕೆಳಗಡೆ ಅಕ್ಕಿ ಇಟ್ಟಿದೆ ಆರು ಲೋಟ ಅಕ್ಕಿ ಹಿಟ್ಟು ಮೂರು ಲೋಟ ಪುಟಾಣಿ ಹಿಟ್ಟು ಸ್ವಲ್ಪ ಅಜವಾನ ಹಾಗೂ ಬಿಳಿ ಎಳ್ಳು ಆಮೇಲೆ ಸ್ವಲ್ಪ ನಾಲ್ಕು ಚಮಚ ಎಣ್ಣೆ ಕಾಯ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಮಾಡ್ಕೊಳ್ರಿ ಮೀಡಿಯಮ್ ಖಾರ ಇಟ್ಕೊಳ್ರಿ ಜಾಸ್ತಿ ಮಾಡ್ಕೊಳ್ರಿ ಹೆಂಗಾರು ಮಾಡಿರಿ ಎಲ್ಲ ಸೇರಿಸಿ ಕಲಿಸ್ಬೇಕು ಚೆಂದಾಗಿ ಕೈಯಾಡ್ಸ್ಬೇಕು ಮಿಕ್ಸ್ ಮಾಡಬೇಕೆಲ್ಲ ವೀಕ್ಷಕರೇ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಇಲ್ಲಿ ಇಲ್ಲೇನು ಮಾಡ್ತಾಯಿದ್ದೀನಿ ನಾನೀಗ ಬಿಸಿ ಎಣ್ಣೆ ಇದ್ದೀನಿ ನೋಡಿರಿ ನಾಲ್ಕು ಚಮಚ ಬಿಸಿ ಎಣ್ಣೆ ಕಾಯಿಸ್ಕೊಂಡು ಬೆಣ್ಣೆ ಇದ್ದರೆ ಹಾಕ್ಕೊಳ್ರಿ ವೀಕ್ಷಕರೇ ಬೆಣ್ಣೆ ಇದ್ದರೆ ತುಂಬಾ ಮಸ್ತ್ ಆಗ್ತದೆ ಉಪ್ಪಿಗೆ ಸ್ವಲ್ಪ ಬಿಸಿ ನೀರು ಹಾಕಿ ಕರಡ್ರಿ ಕರಡಿ ಹಾಕಿ ಯಾಕೆಂದರೆ ಉಪ್ಪು ಕರಗಲ್ವಲ್ಲ ಅದಕ್ಕೆ ಈಗ ನಾನು ನೀರು ಇದ್ದೀನಿ ಕುದಿ ಕುದಿ ನೀರು ಫಸ್ಟು ಮೂರು ಲೋಟ ನೀರು ಹಾಕ್ಕೊಂಡೆ ಆಮೇಲೆ ಅದು ಎಷ್ಟು ಬೇಕು ಅಷ್ಟೇ ಹಾಕ್ತಾ ಬರ್ರಿ ಒಮ್ಮೆಲೆ ಜಾಸ್ತಿ ನೀರು ಹಾಕ್ಕೋಬೇಡ್ರಿ ಹಿಟ್ಟು ರೆಡಿ ಆಯಿತು ಹಿಟ್ಟು ಒದ್ತಾ ಇದ್ದೀನಿ ಹಿಟ್ಟು ಒತ್ತಿ ಚಕ್ಲಿ ಇದ್ದೀನಿ ಇವಾಗ ಚಕ್ಲಿ ಮಾಡಿ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆ ಹದ ಬಿಸಿ ಬರಬೇಕು ಸ್ವಲ್ಪ ಜಾಸ್ತಿನೇ ಬಿಸಿ ಇರಬೇಕು ಕಡಿಮೆ ಬಿಸಿಲು ಮಾತ್ರ ಕರಿಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಎಣ್ಣೆ ಕಡಿಮೆ ಬಿಸಿ ಇದ್ದರೆ ಅದು ಸರಿ ಬೇಯಲ್ಲ ಹಾಗಾಗಿ ಚೆಂದಾಗಿ ಬೇಯಬೇಕು ವೀಕ್ಷಕರೇ ನಾವು ಚಕ್ಲಿನ ಎಣ್ಣೆಗೆ ಬಿಟ್ಟ ತಕ್ಷಣ ಎಷ್ಟು ಸಲ ನಾವು ಹಾಕ್ತೀವಲ್ಲ ಅಷ್ಟು ಚಕ್ಲಿ ರುಚಿಯಾಗುತ್ತೆ ಆ್ಯಕ್ಚುಲ್ಲು ಪದ್ಧತಿಯ ಪ್ರಕಾರ ಏಳು ಸಲ ಹೊಳಸಿ ಹಾಕ್ಬೇಕಂತೆ ಆದರೆ ಅಷ್ಟೆಲ್ಲ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಅದನ್ನು ನಾವು ಹೊಳಸ್ತಾ ಹೊಳಸ್ತಾ ಹೊಳಿಸ್ತಾ ಇರಬೇಕು ಅದು ಚಕ್ಲಿ ಮಾಡೋ ಒಂದು ಪದ್ಧತಿ ಆ ಪದ್ಧತಿಯಲ್ಲೇ ನಾವು ಚಕ್ಲಿ ಮಾಡಿದರೆ ಚಕ್ಲಿ ತುಂಬ ಟೇಸ್ಟ್ ಆಗಿರ್ತದೆ ಬರ್ತದೆ ಹಾಗೆ ಇಲ್ಲಿ ನಾನು ಚಕ್ಲಿ ಹಾಕ್ತಾಯಿದ್ದೀನಿ ನೋಡ್ರಿ ಈ ಥರ ಚಕ್ಲಿ ಹಾಕಿ ಒಂದು ಕಬ್ಣ ಸರಳಿರುತ್ತಲ್ಲ ಅಂದರೆ ಕಬ್ಣ ರಾಡ್ ಅಂತೇವಲ್ಲ ಆ ಕಬ್ಣ ರಾಡನ್ನು ತುದಿಗೆ ಶಾರ್ಪ್ ಇರುತ್ತೆ ಬುಡದಲ್ಲಿ ಸ್ವಲ್ಪ ಮಣಚಿಟ್ಕೋಬೇಕು ಹಾ ಅದನ್ನು ನಾವು ಕೈಲಿ ಹಿಡ್ಕೊಳ್ಳೋಕೆ ಗ್ರಿಪ್ ಸಿಗುತ್ತೆ ಅದರಿಂದ ನಮಗೆ ಈ ಚಕ್ಲಿನ ಮಡ್ ತುಂಬಾ ತುಂಬ ಈಸಿ ಆಗುತ್ತೆ ನಾವು ಯಾವುದೇ ಸ್ಪೂನ್ ತಗೋಬಾರ್ದು ಯಾವುದೇ ಸ್ಪೂನ್ ತಗೊಂಡ್ರೆ ಅದು ಅಷ್ಟು ಕರೆಕ್ಟಾಗಿ ಬರಲ್ಲ ಅದಕ್ಕಾಗಿ ಇದು ನೋಡಿರಿ ಮಡ್ ಚಾಕ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಈ ಥರ ಇರುತ್ತೆ ಕಬ್ಬಿಣ ಸರಳು ಬುಡದಲ್ಲಿ ಒಂದು ಸ್ವಲ್ಪ ಬಗ್ಸಿಟ್ಕೋಬೇಕು ನಮ್ಮ ಗ್ರಿಪ್ಪಿನ ಸಲುವಾಗಿ ಇದನ್ನು ನಾವು ಎಷ್ಟು ಸಲ ಹೊಳಸಾಕ್ತೀವಲ್ಲ ಅಷ್ಟು ಒಳ್ಳೆಯದು ವೀಕ್ಷಕರು ಇದನ್ನು ಚಕ್ಲಿನ ಅಷ್ಟು ತುಂಬ ಅದು ಗುಳ್ಳೆ 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 ಬರ್ತಾ ಬರ್ತಾಯಿದ್ದಿಲ್ಲ ಅವಾಜ್ ಬರ್ತಾಯಿದ್ದಿಲ್ಲ ಅವಾಜ್ ಬರೋದು ಬಂದಾಗ್ತದೆ ಅವಾಗ ಚಕ್ಲಿ ಬೆಂದಿದೆ ಅಂತ ಅರ್ಥ ಆವಾಗ ನಾವು ತೆಕ್ಕೊಂಬಿಡ್ಬೇಕು ತೆಗೆದು ಇಟ್ಕೊಂಬಿಡಬೇಕು ನೋಡಿರಿ ಎಂಥ ಚೆಂದ ಕುರುಕುರಿ ಚಕ್ಲಿ ಆಗಿದೆ ತುಂಬ ಟೇಸ್ಟಿಯಾಗಿದೆ ಹಾಗೆ ಸಾಫ್ಟು ಆಗಿದೆ ನೀವು ಮಾಡಿಕೊಳ್ಳ್ರಿ ಯಕ್ಷಕರೆ ನೋಡಿರಿ ಎಂಥ ಚಕ್ಲಿ ಆಗಿದೆ